ನಮಸ್ಕಾರ ಓಂ ಬ್ರಹ್ಮ ದೇವ ನಮ್ಮ ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮ ಕಲ್ಪ ವೃಕ್ಷ ನಮ ತಮ್ ಕಾಮಧೇನವೇ ಶ್ರೀ ಬನ್ ನಾರಾಯಣ ಮಹಾಲಕ್ಷ್ಮೀ ನಮಸ್ತತೆ ಹರಿವಿಯ ಶರಣೆ ಗುರುಗು ಶಣದೇ ವಾಗ್ದೇವಿ ಸರಸ್ವತಿ ಕೂಡ ಶಣದ ಸಮಸ್ತ ಅಭಿಮಾನಿ ಕೂಡ ನಂಬರ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ಸು ಹೇಳ್ತೀನಿ ಅಂತ ಆಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿ ಗೊತ್ತು ಎಸ್ ಗುರುಜಿ ನಿಮ್ಮ ಕಾರ್ಯಕ್ರಮ ನೋಡಬೇಕು ಅಥವಾ ನಿಮ್ಮ ಜೊತೆ ಮಾತಾಡಬೇಕು ಅಂತ ಇಡೀ ರಾಜ್ಯನೇ ವೈಟ್ ಮಾಡ್ತಾ ಇರುತ್ತೆ ಹೇಳ್ಬೇಕು ಅಂತಂದ್ರೆ ಹಂಗೆ ನೀವು ಸಾಕಷ್ಟು ದಿನಗಳು ಬ್ರೇಕ್ ತಗೊಂಡ್ರಿ ಜನರು ಹಪ್ಪ ಹಾಪಿಸ್ತಾ ಇದ್ದಾರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಸೊ ಇಷ್ಟು ದಿನ ಯಾಕೆ ಬ್ರೇಕ್ ತಗೊಂಡ್ರಿ ಫಸ್ಟ್ ಅಂತ ಹೇಳೋದಾದ್ರೆ ಇಲ್ಲ ನಾನು ತುಂಬಾ ಬ್ರೇಕ್ ತಗೋಬೇಕು ಅಂತ ಡಿಸೈಡ್ ಆಗಿದ್ದೆ ನಾನು ಬಿಗ್ ಬಾಸ್ ಹೋದ್ ಹೋಗೋ ಹೋಗ್ಬಾರ್ದು ಹೋದ್ಮೇಲೆ ಜ್ಯೋತಿಷ ಹೇಳ್ಬಾರ್ದು ಅಂತ ಇದ್ದೆ ಯಾಕಂದ್ರೆ ಬಿಗ್ ಬಾಸ್ ಒಳಗಡೆ ಹೋದಾಗ ಅವಮಾರಿ ಇದನ್ನು ಅನ್ಭೋಗಿಸ್ಬೇಕಾಗತ್ತೆ ಅಂತ ಗೊತ್ತು ಆದ್ರೆ ನಮ್ಮನ್ನು ತುಂಬಾ ಕರಿಯರು ಆವಾಗ ನಾನು ಹೋಗ್ನೇ ಬೇಕಾಯ್ತು ಹೋದ್ರೆ ಇನ್ನು ಮಾಡಬಾರ್ದು ಅಂತ ಆದ್ರೆ ಇನ್ನೂ ನಾನು ಭಾಳ ಮಾಡಬಾರ್ದು ಅಂತ ಇದ್ದೆ ಆದ್ರೆ ರಾಜ್ ನ್ಯೂಸ್ ಅಲ್ಲಿ ತುಂಬಾ ಟ್ಯಾಂಕ್ಸ್ ಹೇಳ್ಬೇಕು ತುಂಬ ಅದು ಹೆಂಗೋ ಐ ಪಿ ಎಲ್ ಪ್ರೋಗ್ರಾಮ್ ಮಾಡ್ಕೊಟ್ಬಿಟ್ಟೆ ಅದೇನೋ ಅವ್ರಿಗೆ ಆ ಒಂದು ಅವ್ರ ಮೇಲೆ ನನಗೆ ಆಸಕ್ತಿ ಮಾಡಿಕೊಟ್ಟೆ ನನಗೆ ಅದಾದ ಮೇಲೆ ಇಲ್ಲಿ ಕರಿಯರು ಹಾಗಾಗಿ ಬಂದೆ ರಾಜ್ನ್ಯೂಸಿಗೆ ತುಂಬ ಹೃದಯದಿಂದ ಟ್ಯಾಂಕ್ಸ್ ಹೇಳಬೇಕು ನಾನು ಕರೆದು ಕಾರ್ಯಕ್ರಮವನ್ನು ಕೊಟ್ಟಿದ್ದಕ್ಕೆ ಆದರೆ ನಾನು ಎಲ್ಲೋ ಹೋಗಬಾರ್ದು ಸು ಫ್ರೀ ಅದು ಅದನ್ನ ಜನರಲ್ಲಾಗಿ ನಾನು ತುಂಬ ರಿಸ್ಟ್ ಆಗ್ಬೇಕಂದ್ರೆ ತುಂಬ ಆಸೆ ಯಾಕಂದ್ರೆ ನಾನು ಹಗಲು ರಾತ್ರಿ ಕಷ್ಟಪಟ್ಟಿದ್ದೆ ನಾನು ಒಂದು ಇಪ್ಪತ್ತು ಲಕ್ಷ ಜನಕ್ಕೆ ಸೈಡ್ ಇರ್ಬೋದು ಇಪ್ಪತ್ತು ಲಕ್ಷ ಜನಕ್ಕೆ ಇವತ್ತು ಏನಪ್ಪ ಅಂದರೆ ಒಂದು ಕುತೂಹಲ ಯಾರು ಗಾಬರಿ ಆಗ್ಬೇಡಿ ಯಾಕಂದರೆ ನಾನು ನನಗೆ ಸತ್ಯ ಹೇಳೋಕ್ಕೆ ಟೈಮ್ ಇದೆ ಹೇಳೋಕ್ಕಾಗಲ್ಲ ಹಾಗಾಗಿ ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡ್ತೀನಿ ನಾನು ಅಲ್ಲಿ ನನ್ನ ಪ್ರೆಡಿಕ್ಷನ್ ಹಂಡ್ರೆಡ್ ಪರ್ಸೆಂಟ್ ನಾನು ಮ್ಯಾಚ್ ಕ್ರಿಕೆಟ್ ಥರ ಆಡ್ತೀನಿ ಗೆಲುವು ಸೋಲು ಗೆಲುವು ಭಗವಂತನ ಸೇರಿದು ನಂಬರ್ಸು ಇವತ್ತಿನ ಕುತೂಹಲ ನಿಮಗೆ ಗೊತ್ತಿರೋ ಪ್ರಕಾರ ಎಂಟನೇ ತಾರೀಕು ಬಗ್ಗೆ ಮಾತಾಡ್ತೀವಿ ಅನಾಹುತ ಬಗ್ಗೆ ನಮ್ಮ ಮೇಡಮ್ ಗುರುಜಿ ಇವತ್ತು ಸಾಕಷ್ಟು ಜನ ನೀವೇನಾದ್ರೂ ನಿಮ್ಮ ಜಾತಕವನ್ನ ಅಥವಾ ನಿಮ್ಮ ಸಂಖ್ಯಾಬಲವನ್ನ ತಿಳ್ಕೋಬೇಕು ಅಂದ್ರೆ ನಮ್ಮ ಕಾರ್ಯಕ್ರಮವನ್ನ ವೇಟ್ ಮಾಡಿ ನೋಡ್ತಾರಾ ಇರಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಟು ನಿಜಕ್ಕೂ ಕೂಡ ಅನ್ಲಕ್ಕಿ ಅಂತಾನೆ ಹೇಳ್ಬಹುದು ಹೇಗೆ ಏನು ಅಂತ ಗುರುಜಿ ಅವರು ತಿಳಿಸ್ತಾರೆ ಹಾಗೆ ಹದಿನೆಂಟನೇ ತಾರೀಕಿನಲ್ಲಿ ಹುಟ್ಟಿದಂತವರ ಅದೃಷ್ಟದ ಸಂಖ್ಯೆಯು ಕೂಡ ಹೇಳ್ತಾರೆ ಅವ್ರ ದಿನ ಹೇಗಿದೆ ಅದ್ರ ಬಗ್ಗೆ ಕೂಡ ತಿಳಿಸ್ತಾ ಹೋಗ್ತಾರೆ ಇನ್ನ ಇಪ್ಪತ್ತೆಂಟರಂದು ಜನ್ಮಿಸಿದಂತಹ ವ್ಯಕ್ತಿಯ ಬಗ್ಗೆಯೂ ಕೂಡ ಸುಖ ಕಷ್ಟ ಎಲ್ಲ ಒಳ್ಳೆ ರೀತಿಯಾಗೂ ಕೂಡ ಹೇಳ್ತಾರೆ ಒಟ್ಟಾರಿಯಾಗಿ ಇವತ್ತಿನ ದಿನದಲ್ಲಿ ಎಂಟು ಅನ್ಲಕ್ಕಿ ನಂಬರ್ ಅಂತ ತಿಳಿಸ್ತಾ ಹೋಗ್ತಾರೆ ಗುರುಜಿ ಒಟ್ಟಾರಿಯಾಗಿ ಈಗ ನಾವು ನಂಬರ್ ಅಂದ್ರೆ ನೀವು ನೀವು ಅಂದ್ರೆ ನಂಬರ್ ಇಲ್ಲಿ ಸಾಕಷ್ಟು ನೀವು ಹೇಳಿದಂಥದ್ದೆಲ್ಲ ಕೂಡ ನಿಜ ಆಗಿದೆ ಈ ಹಿಂದೆ ಹೇಳಿದ್ರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಬಹುಮತದಿಂದ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರಿ ಅದೇ ಮಾತು ಈಗ ನಿಜ ಆಗಿದೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಈ ಬಾರಿ ಬಿಜೆಪಿ ಕೆಳಗಾಗಿದೆ ಅದೇನಾದ್ರೂ ನೀವು ಹೇಳಿದಕ್ಕೆ ನಿಜ ಆಯ್ತಾ ಹೇಗೆ ಅಂತ ಇಲ್ಲ ನನಗೆ ನನ್ನಲ್ಲಿ ತುಂಬಾ ವಿಷಯಗಳಿದೆ ಹೇಳಕ್ಕೆ ಸಾಕಾಗಲ್ಲ ಇವತ್ತು ಎಂಟರ ಬಗ್ಗೆ ಒಂದು ಬೊಮ್ಮಾಯವ್ರು ನಾನೇ ಸಿಎಂ ಆಗ್ತಾರಂತ ಪ್ರೆಡಿಕ್ಷನ್ ಮಾಡಿದ್ವಿ ಇದೇ ರಾಜ್ ನ್ಯೂಸ್ ಅಲ್ಲಿ ಪ್ರೆಡಿಕ್ಷನ್ ಮಾಡಿದ್ದು ಇದೇ ಯಡಿಯೂರಪ್ಪ ಸಿ ಎಂ ಆಗ್ತಂಥ ರಾಜ್ ನ್ಯೂಸ್ ಅಲ್ಲಿ ನಾಲ್ಕು ಅಂತ ಕುದ್ದೆ ನಾನು ರಾಜ್ ನ್ಯೂಸ್ ಅಲ್ಲಿ ಲೈವ್ ಮಾಡ್ಬೇಕಾದ್ರೆ ಯಡಿಯೂರಪ್ಪರ ಮನೆಗೆ ಹೋಗಿ ನಾಲ್ಕು ವರ್ದಲ್ಲಿ ಸಿ ಎಮ್ ಆಗ್ತಾರೆ ಇಬ್ಬರು ರಿಸರ್ನ್ ಮಾಡ್ತಾರೆ ತಗೊಳ್ಳಿ ಅಂತ ಹೇಳಿ ಭದ್ರಾ ಕಳೆದ ಡಿಮ್ಯಾಂಡ್ ಕೊಟ್ಬಿಟ್ಟು ಬಂದಿದ್ದೆ ಅದಾದಮೇಲೆ ಅವ್ರ ಜಾತಕ ವಿಶ್ಲೇಷಣೆ ಎಲ್ಲ ನೋಡಾದ್ಮೇಲೆ ಇವಾಗ ಇಳಿತಾರೆ ಅಂತ ನಾನೇ ಪ್ರೆಡಿಕ್ಷನ್ ಮಾಡಿದ್ದೆ ಯಡಿಯೂರಪ್ಪವ್ರಿಗಿಂದು ಇಳಿತಾರೆ ಇಷ್ಟು ದಿವಸದಲ್ಲಿ ಅಂತ ಅದಾದಮೇಲೆ ಬೊಮ್ಮಾಯರ್ ಸಿ ಎಮ್ ಅಂತ ಪ್ರೆಡಿಕ್ಷನ್ ಮಾಡಿದ್ದೆ ಒಂದು ಪ್ರತಿ ವರ್ಷ ನನ್ನ ಲೈಫಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಎರಡು ಸಾವಿರದ ಎಂಟರಿಂದ ನಾನು ಹೆಚ್ಚು ಕಮ್ಮಿ ನಾನು ಕರ್ನಾಟಕದ ಸಿ ಎಮ್ ಎಲ್ಲರೂ ಪ್ರೆಡಿಕ್ಷನ್ ನಾನು ಮಾಡಿದವರ ಬಂದಿರೋದು ಅಲ್ಲಿಂದ ಇಲ್ಲಿವರೆಗೂ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ನಾನೇ ಪ್ರೆಡಿಕ್ಷನು ಅದೇ ಥರ ನನ್ನನ್ನು ಮಧ್ಯದಲ್ಲಿ ಒಂದು ಮೂರು ತಿಂಗಳು ಮಧ್ಯದಲ್ಲಿ ತುಂಬ ನನಗೆ ಮೂರು ವರ್ಷ ಮುಂಚೆಲ್ಲೇ ಗೊತ್ತು ಕಾಂಗ್ರೆಸ್ ಬರುತ್ತೆ ಅಂತ ಇವರು ಅಕ್ಕಿ ಕೊಡ್ತಾರೆ ಬಸ್ ಫ್ರೀ ಕೊಟ್ಟವ್ರೆ ಇದೆಲ್ಲ ಅಲ್ಲ ಇದೆಲ್ಲ ಮುಂದಿನ ವರ್ಷ ಕೊಡ್ತೀವಿ ಅಂದರೂ ನಾವು ಹೇಳೋಕ್ಕಾಗಲ್ಲ ಈ ಅದಕ್ಕಾಗಿ ಜನ ಅಲ್ಲ ಜನ ಓಟ್ ಹಾಕೋರು ಅವ್ರಿಗೆ ಏನು ಕೇಳಿದವರು ಕಾಂಗ್ರೆಸ್ಗೆ ಓಟ್ ಹಾಕೋರು ಹಂಗಾಗಿತ್ತು ಬಿ ಜೆ ಪಿ ಬಿ ಕಾಂಗ್ರೆಸ್ ಅಂದರೆ ದಡ್ರಾದ್ರೂ ಅಲ್ಸುತ್ತೆ ಎಲ್ಲನೂ ಓ ನಾವು ಕೊಡ್ತೀನಿ ಕೊಡ್ತೀನಿ ಅಂದ್ರೆ ಹೊಡೆದವರು ಕಾಂಗ್ರೆಸ್ಸೇ ಗೆದ್ದಿರೋದು ಈ ಸೀಟ್ ಕನ್ಫರ್ಮೇ ಬರೋದು ಇಷ್ಟು ಕನ್ಫರ್ಮ್ ನಂಗೆ ಓಪಿತ್ತು ಹಾಗೆ ಇವ್ರು ಕೊಡ್ತಾರೆ ಅಂತೇಳಿ ಯಾರು ಓಟ್ ಹಾಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇವಾಗ ನಾ ನಾವೆಲ್ಲ ನಾವೇನು ಕೊಡ್ತಾರಂತ ಓಟ್ ಹಾಕ್ತಿವ ನಮ್ಗೆ ಒಟ್ಟು ಬಿಡೋರಲ್ವಾ ಹಾಗಾಗಿ ಹಗಾಗು ಒಂದು ಐದು ಜನರು ಹತ್ತು ಜನ ಇರೋರು ಇರ್ತಾರೆ ಇಲ್ಲಿ ಏನಾಗುತ್ತೆ ಎಂಟುನ ನಂಬರ್ಸು ಭಯಂಕರ ಡೇಂಜರ್ ನಂಬರ್ಸ್ ಆಗುತ್ತೆ ಎಂಟುನ ನಂಬರ್ಸು ತುಂಬ ವೈಬ್ರೇಷನ್ ನಂಬರ್ ಆಗುತ್ತೆ ಎಂಟ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಹೋಗ್ತೀನಿ ಯಾರ್ಯಾರು ಎಂಟು ಪುಷ್ಯ ಅನುರಾಧ ಉತ್ತರಾಬಾಧ ನಕ್ಷತ್ರ ಈ ಮೂರು ವಿಶ್ ವೆರಿ ಡೇಂಜರ್ ನಂಬರ್ಸ್ ಎಂಟು ಹದಿನೆಂಟು ಇಪ್ಪತ್ತೇಳು ಈ ವರ್ಷದಲ್ಲಿ ಎಂಟನೇ ತಾರೀಕು ಫಸ್ಟು ಐ ಪಿ ಎಲ್ ಮ್ಯಾಚ್ ನಲ್ಲಿ ಖಂಡಿತ ಕೂಡ ಇಂಜೂರ್ಡ್ ಆಗ್ತಾರೆ ಅವ್ರು ಎಷ್ಟೆಲ್ಲ ಬರ್ದಿ ನನ್ಗೆ ಇಂಗ್ಲೀಷ್ ನೇಮ್ಗಳು ಅದಕ್ಕೆ ಬರಸ್ತೇ ಯಾರು ನೋಡಿ ಯಾರು ಒಂದು ಗುಜರಾತ್ ಟೈಟನ್ ಟೀಮ್ ಅಲ್ಲಿ ಇಂಜೂರ್ಡ್ ಆಗ್ತಾ ಹೋಗ್ತಾರೆ ಟೈಟನ್ ಮೋಹಿತ್ ಶರ್ಮಾ ಮೋಹಿತ್ ಶರ್ಮಾ ಕೊನೆ ಬಾಲ್ ಹದಿನೆಂಟನೇ ತಾರೀಕು ಲಾಸ್ಟ್ ಓವರ್ ಜಡೇಜಾ ಚೆನ್ನೈ ಗೆಲ್ಲಕ್ಕಾನ ಕಣ ಹದ್ನೆಂಟನೇ ತಾರೀಕು ಲಾಸ್ಟ್ ಬೌಲಿಂಗ್ ಮಾಡ್ತಾರೆ ಹಾಗಾಗಿ ಜಡೇಜಾ ಗೆಲ್ಲಿಸ್ತಾರೆ ಅವ್ರು ಹದಿನೆಂಟನೇ ತಾರೀಕು ನಂಬರ್ಸ್ ಇರುತ್ತೆ ಹಾಗಾಗಿನೇ ಎಂಟನೇ ತಾರೀಕಲ್ಲಿ ನೀವು ನೋಡಿರ್ಬೋದು ಶುಭ್ಮನ್ ಗಿಲ್ ಕೂಡ ಎಂಟನೇ ತಾರೀಕು ಆದರೆ ಅವರು ಈ ವರ್ಷ ಎಂಟು ಅನ್ನೋದು ಅವರು ತುಂಬಾ ಸೆಂಚುರಿ ಮಾಡಿರು ಇನ್ನೊಬ್ಬ ಪ್ಲೇಯರ್ಥಾ ಕೆ ವಿಲಿಯಮ್ಸ್ ಕೂಡ ಅವರು ಕೂಡ ಎಂಟನೇ ತಾರೀಕು ಮತ್ತೆ ಗುಜರಾತ್ ಬಟ್ಲರ್ ಎಂಟನೇ ತಾರೀಕು ಮತ್ತೆ ಗುಜರಾತ್ ಚೆನ್ನೈ ಮ್ಯಾಚಲ್ಲಿ ಮತ್ತೆ ರಾಜಸ್ಥಾನದಲ್ಲಿ ಒಬ್ಬರು ಬ್ಯಾಟ್ಸ್ಮನ್ ಒಬ್ಬ ಹುಡುಗ ಅವನ ಹೆಸರು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅದನ್ನೇ ಅವ್ರ ನೇಮ್ ಇದೆ ಅವ್ರ ಇಪ್ಪತ್ತೆಂಟನೇ ತಾರೀಕು ತುಂಬ ಸೆಂಚುರಿಗಳು ಮಾಡಿ ಮ್ಯಾಚ್ ಓದೋಗ್ತಾರೆ ಹಂಡ್ರೆಡ್ ಪರ್ಸೆಂಟು ರಾಜಸ್ಥಾನದಲ್ಲೊಬ್ಬ ಬೌಲರ್ಸು ಬ್ಯಾಟ್ಸ್ಮ್ಯನ್ನು ಹಾಗಾಗಿ ಈ ಥರ ಆಗುತ್ತೆ ಮತ್ತು ಅದೇ ರೀತಿಯಲ್ಲಿ ನರೇಂದ್ರ ಮೋದಿಯವರು ಕೂಡ ಹದಿನೆಂಟನೇ ತಾರೀಕಲ್ಲಿ ಹುಟ್ಟಿದ್ದಾರೆ ದೇವೇಗೌಡರು ಕೂಡ ಹದಿನೆಂಟನೇ ತಾರೀಕಲ್ಲ ಹುಟ್ಟಿದ್ದಾರೆ ಯಶ್ ಹದಿನೆಂಟನೇ ತಾರೀಕಲ್ಲಿ ಹುಟ್ಟಾರೆ ಅಲ್ಲು ಅರ್ಜುನ ಎಂಟನೇ ತಾರೀಕಲ್ಲಿ ಹುಟ್ಟಿದ್ದಾರೆ ಸಾಕಷ್ಟು ಜನಕ್ಕೆ ಎಂಟು ಅನ್ನೋ ನಂಬರ್ಸ್ ಇಸ್ ವೆರಿ ಡೇಂಜರ್ ಎಂಟು ಅಂದರೆ ಬಸ್ಸು ಕೂಡ ಶನಿಗ್ರಹದ ಎಂಟು ಆಗುತ್ತೆ ಅದೇ ಥರ ಟ್ರೈನ್ ಎಂಟನೇ ತಾರೀಕು ಈ ವರ್ಷ ಅತಿ ಹೆಚ್ಚು ಪ್ಲೈಟ್ ಆಸ್ಟೇಟ್ ಆಗುತ್ತೆ ಮತ್ತು ಪ್ಲ ಫ್ಲೈಟು ಬಿದೋಗುತ್ತೆ ಅಂತ ಹೇಳಿದೆ ನಾನು ಮೇಲೆ ಬಿಗ್ ಬಾಸಿಂದ ಬಂದು ಪ್ರೆಡಿಕ್ಷನ್ ಮಾಡಿದ್ಮೇಲೆ ಅದು ಬಿದೋಯ್ತು ರೈಲ್ ಅನಾಹುತಗಳು ಜ ಆಗುತ್ತೆ ಅಂತೇಳಿದರೆ ಅದು ಕೂಡ ಆಗ್ತು ಹಂಡ್ರೆಡ್ ಪರ್ಸೆಂಟು ಈ ವರ್ಷ ಶನಿಗೆ ಇಸ್ ವೆರಿ ಡೇಂಜರ್ ನಂಬರ್ ಅಂತ ಹೇಳುತ್ತೆ ಅದೇ ರೀತಿಲಿ ಶನಿಗೆ ಯಾಕೆ ಟ್ರೈನ್ ಅಂತ ಕಾರಣ ಜ್ಯೋತಿಷದಲ್ಲಿ ಹುಡುಕ್ತಾ ಹೋದಾಗ ಖಂಡಿತ ಕೂಡ ಕೂಡ ಸೂರ್ಯ ಸೂರ್ಯಗ್ರಹ ಭಾಳ ವೈಬ್ರೇಷನ್ ಆಗ್ತಾನೆ ಸೂರ್ಯನಿಗೂ ಶನಿಗೂ ಈ ವರ್ಷ ಡೆಡ್ ಆಪೋಸಿಟಲ್ಲಿ ತ ಹೋಗ್ತಾರೆ ಅದೇ ರೀತಿಯಲ್ಲಿ ಎಂಟನೇ ತಿಂಗ್ ಹದಿನಾಲ್ಕನೇ ತಾರೀಕಿನ ನಂತರ ಹದಿನೇಳನೇ ತಾರೀಖಿನಿಂದ ಒಂಬತ್ತನೇ ತಿಂಗಳು ಹದಿನೇಳನೇ ತಾರೀಖುವರೆಗೂ ಸೂರ್ಯ ಮತ್ತು ಶನಿ ಒಬ್ಬರನ್ನೊಬ್ಬರನ್ನ ದಯವಿಟ್ಟು ನೋಡ್ತಾ ಹೋಗ್ತಾರೆ ಆಪೋಸಿಟು ಆಪೋಸಿಟನ್ನ ನಾವು ನೋಡಿದಾಗ ಹಂಡ್ರೆಡ್ ಪರ್ಸೆಂಟು ವೆರಿ ಡೇಂಜರಾಗಿ ಅಟ್ಯಾಕ್ ಮಾಡುತ್ತೆ ಆವಾಗ ಯಾರಾರು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಡೆತ್ ಆಗ್ಬೋದಿಲ್ಲ ಫ್ಲೈಟ್ ಅನಾಹುತ ಆಗ್ಬೋದು ಬಸ್ ಬೀಳ್ಬೋದು ಇವೆಲ್ಲವೂ ಕೂಡ ದೊಡ್ಡ ಘಟನೆ ನಡೀತಾ ಹೋಗುತ್ತೆ ದಯವಿಟ್ಟು ಇದನ್ನು ತಲೆ ಕೇಳಿ ಯಾಕಂದರೆ ನಾನು ತುಂಬಾ ಹಲವಾರು ಬಾರಿ ಸಾಕಷ್ಟು ವಿಷಯವನ್ನು ನಾನು ಹೇಳಿದಿನಿ ಆ ಹೇಳಿರದ ಘಟನೆಗಳಿಗೆ ನಾನು ಹತ್ತಿರವಾಗಿ ಮಾತಾಡ್ತಾ ಇದ್ದೀನಿ ತುಂಬಾ ಸರಿ ಏನಾಗುತ್ತೆ ಮುಂಚೆ ನಾನು ಹೇಳ್ಬಿಟ್ಟು ಹೇಳಿದ್ರೆ ತರ ಹೋಗ್ಬಿಡುವೆ ನನ್ನ ನನ್ನ ತಪಸ್ಸಿನ ಫಲಗಳೆಲ್ಲ ವೇಸ್ಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಗುರುಜಿ ನಾವು ಈಗ ಗಮನಿಸಿದೀವಿ ಈಗ ನೀವು ಈ ಹಿಂದೆ ಹೇಳಿದ್ರಿ ಚೆನ್ನೈ ರಣರೋಚಕ ಅಂತಾನೆ ಹೇಳ್ಬಹುದು ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಸೋತೋಗುತ್ತೆ ಅಂತಾನೆ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡುದು ಬಟ್ ಅಲ್ಲಿ ಗೆದ್ದಿದ್ದೇ ಚೆನ್ನೈ ಅದು ಕೂಡ ನೀವು ಹೇಳಿದ್ರಿ ಅದ್ ಹೆಂಗ್ ಸಾಧ್ಯ ಆಯ್ತು ಅಂತ ಇಲ್ಲ ನನಗೆ ತುಂಬಾ ಜನ ನಾನು ಪ್ರೆಡಿಕ್ಷನ್ ಮಾಡ್ತಾ ಇದ್ದೆ ಕ್ಲಾಸ್ ಫಸ್ಟ್ ಸೋಲ ಮ್ಯಾಚ್ ಹೇಳ್ಬಿಡ್ಬೇ ಬೇಜಾರಾಗೋದು ಕೊನೆ ಕೊನೆಗೆ ನನಗೆ ಅವತ್ತು ಜಡಜನೆ ಮ್ಯಾಚ್ ಗೆಲ್ಲಿಸ್ತೇನೆ ಪ್ರೆಡಿಕ್ಷನ್ ಮಾಡಿದ್ವಿ ಸ್ವಾತಿ ನಕ್ಷತ್ರದಲ್ಲೇ ಹುಟ್ಟಿರ್ತಾರೆ ಆರನೇ ತಾರೀಕು ಹುಟ್ಟಿರ್ತಾನೆ ಈ ವರ್ಷದ ಲಕ್ಕಿ ನಂಬರ್ಸ್ ಬಂದಾಗ ನಾನು ಹೇಳ್ತಾ ಹೋಗ್ತೀನಿ ಇವತ್ತು ಎಲ್ಲವನ್ನೂ ಜೇರಿಸ್ಕೊಳಕ್ ಆಗಲ್ಲ ಇವತ್ತು ಈ ವರ್ಷ ಅನ್ಲಕ್ಕಿ ನಂಬರ್ ಹೇಳ್ತಾ ಇದೀನಿ ಇವತ್ತಿನ ಡೇಟ್ ಅನ್ಲಕ್ಕಿ ಅಂತ ಹೇಳ್ತೀನಿ ನಾಳೆ ಲಕ್ಕಿದೆ ಅನ್ಲಕ್ ಇದೆ ನಾಳೆ ನೀವು ಪ್ರೋಗ್ರಾಮ್ ನೋಡ್ಬೇಕಾದ್ರೆ ಇವತ್ತು ಎಲ್ಲವೂ ಮಿಕ್ಸ್ ಮಾಡೋಕ್ಕಾಗಲ್ಲ ಎಂಟು ಅನ್ನೋದು ಅನ್ಲಕ್ ಅನ್ನೋದು ನಂಬರ್ಸ್ ಹಾಗಾಗಿ ಎಂಟು ಅನ್ನೋದು ನಂಬರ್ ಅನ್ಲಕ್ ಈ ವರ್ಷ ಈ ವರ್ಷ ಎಂಟು ಜೆ ಅಂದ್ರೆ ಎಂಟು ಬರುತ್ತೆ ಜೆ ಡಿ ಎಸ್ ಅಂದ್ರೆ ಎಂಟು ಒಂದ್ ರೌಂಡ್ ಎಲ್ಲ ಬರ್ತಾವ್ರೆ ಎಸ್ ಎಲ್ಲ ಒಂದು ಕಂಟಿನ್ಯೂಸ್ ನಿಜ ನಿಜ ಜೆ ಅಂದ್ರೆ ಒಂದು ಡಿ ಅಂದ್ರೆ ನಾಲ್ಕು ಎಸ್ ಅಂದ್ರೆ ಮೂರು ಎಲ್ಲ ಸೇರ್ಸಿದ್ರೆ ಎಂಟ್ ಆಗುತ್ತೆ ಅದು ಕೂಡ ಅನ್ಲಕ್ಕಿನ ಸೋತಿದ್ದಕ್ಕೆ ಇದು ಒಂದು ರೀಸನ್ ಅಂತ ಹೌದು ಹಂಡ್ರೆಡ್ ಪರ್ಸೆಂಟ್ ಎಂಟ್ ಆಗುತ್ತೆ ಇದು ಸೋತಿದ್ಕೊಂದು ಜೀರ್ ಜೀರ್ಣ ಅಲ್ಲ ಒಂದು ಮಾತಾಡ್ತೀನಿ ಕೇಳಿ ನನಗೂ ರೇವಣ್ಣವ್ರಿಗೂ ಬಹಳ ಒಳ್ಳೆ ಫ್ರೆಂಡ್ಸ್ ಇದೆ ಆತ್ಮೀಯದ ಫ್ರೆಂಡ್ಸ್ ಇದೆ ಹಾಗಾಗಿ ರೇವಣ್ಣರು ನಾನು ಶಾರದಾ ಪೀಠ ದೇವಸ್ಥಾನಕ್ಕೆ ಶೃಂಗೇರಿ ಮಠದಲ್ಲಿ ಚಾಮರಾಜಪೇಟೆ ನಾನು ನಾನು ದರ್ಶನಕ್ಕೆ ಹೋಗ್ತೀನಿ ಅವರು ಬರ್ತಾರೆ ನಾನು ನನ್ನ ಮಗಳು ನಾನು ಹೆಣ್ತೆಲ್ಲ ಹೋಗಿದ್ದು ಕರೆಕ್ಟಾಗಿ ಸಿಕ್ಕಿದ್ರು ಅಲ್ಲಿ ನಾನು ಇವರಿಗೆ ಮೂರು ಪ್ರೆಡಿಕ್ಷನ್ ಮಾಡಿದ್ದೆ ಮೂರು ಸಕ್ಸಸ್ ಆಗುತ್ತೆ ಅದರಲ್ಲಿ ಎರಡು ಅವರಿಗೆ ಇನ್ನೊಂದು ಫಸ್ಟ್ ಬಿ ಜೆ ಪಿ ಸರ್ಕಾರ ಬರುತ್ತಲ್ವಾ ಇವತ್ತು ಪಿ ಎನ್ ಸತ್ಯ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಪಿ ಎನ್ ಸತ್ಯ ಅವ್ರಿಲ್ಲ ನಾನು ಶಾರದಾ ಪೀಠದಲ್ಲಿ ಇರ್ತೀನಿ ಅವತ್ತು ನನ್ನನ್ನು ಕೇಳ್ತಾರೆ ನೂರ ಹತ್ತು ಸೀಟ್ ಬಿ ಜೆ ಪಿ ಬರುತ್ತೆ ಅಂತ ಹೇಳ್ತೀನಿ ಅವತ್ತು ಇಪ್ಪತ್ನಾಲ್ಕನೇ ತಾರೀಕು ಯಡಿಯೂರಪ್ಪ ಅವತ್ತು ಸಿ ಎಂ ಫಸ್ಟ್ ಸಿ ಎಮ್ ಆಗ್ತಾರೆ ಅದನ್ನು ನೂರ ಹತ್ತು ಸೀಟ್ ಬರ್ತದೆ ಅಲ್ಲೇ ಪ್ರೆಡಿಕ್ಷನ್ ಮಾಡಿದ್ದೆ ಅದಾದಮೇಲೆ ರೇವಣ್ಣ ನಂಗೆ ದಾರಲ್ಲಿ ಸಿಗ್ತಾರೆ ದಾರಲ್ಲಿ ಸಿಕ್ಬಿಟ್ಟು ಗುರುಗಳೇ ನೀವೇ ಜೆ ಡಿ ಎಸ್ ಮೂರ್ತಿ ಇಟ್ಕೊಟ್ಟಿದ್ದು ತುಂಬಾ ತುಂಬ ಆಯ್ತು ಅಂತ ಹೇಳ್ತಾರೆ ಅವಾಗ ನಾನು ಹೇಳಿದ್ದೆ ಹಂಡ್ರೆಡ್ ಪರ್ಸೆಂಟ್ ಅವಾಗ ಅವರು ನಾನು ಆ ಸರಿ ಹೇಳಿದ್ದೆ ಸರ್ ಸಮೀಕ್ಷೆ ಬರುತ್ತೆ ನೀವು ಬಿ ಜೆ ಪಿ ಜೊತೆ ಹೋಗಿ ಅಂತ ಹೇಳಿದ್ದೆ ಅವ್ರು ಕಾಂಗ್ರೆಸ್ ಜೊತೆ ಹೋಗ್ಬಿಟ್ರು ನಾನು ಅವಾಗ ಹೇಳಿದೆ ನನ್ನ ಮಾತು ನೀವು ಕೇಳಲ್ಲ ನೋಡಿ ಅಂದೆ ಇವಾಗ ಏನಾಗುತ್ತೆ ಹೇಳಿ ಇವಾಗ ಯಾವ ಪಕ್ಷ ಬರುತ್ತೆ ಹೇಳಿ ಅಂದೆ ಅವನು ಅದಕ್ಕೆ ಮಧ್ಯದಲ್ಲಿ ಅವರು ನಮ್ದೆ ನಮ್ ದೇಶ ಸೀಟ್ ಬರುತ್ತೆ ಹೇಳಿ ಅಂದ್ರು ನಾನು ನನ್ನ ಇರೋದು ಹೇಳಿದ್ರೆ ಅವ್ರು ನೋಂದ್ಕೊಬಿಡ್ತೀರ ಅಂತ ಹೇಳಿ ರೇವಣ್ಣ ರೇವಣ್ ಸಾಹೇಬ್ರೇ ನೀವೇ ಹೇಳಿ ಅಂದೆ ನನ್ನ ಮಗಳ ಕೂಡ ಇದ್ರು ನನ್ನ ವೈಫ್ ಜೊತೀಲೇ ಇದ್ರು ಅವಾಗ ಅವರು ಒಂದು ಐವತ್ತು ಬರುತ್ತೆ ಎಪ್ಪತ್ ಬರುತ್ತೆ ಅಂದ್ರು ನಾನು ಆಮೇಲೆ ಹೇಳಿದೆ ಅವ್ರಿಗೆ ಫಸ್ಟ್ ಹೇಳಿರಲಿಲ್ಲ ಅದ್ರ ಒಂದು ಅರ್ಧ ಐದು ಕೇಳಿ ಅಂದೆ ಅಂದ್ರೆ ಐವತ್ತು ಹೇಳಿರಲ್ಲ ಅದ್ರ ಅರ್ಧ ಐದು ಕೇಳಿದ್ ಇಪ್ಪತ್ತೈದು ಯಾವ ಪಕ್ಷ ಸರ್ಕಾರಕ್ಕೆ ಬರುತ್ತೆ ಅಂದ್ರೆ ಒಂದು ಮೂರ್ನಾಲ್ಕು ತಿಂಗಳ ಮುಂಚೆ ಇನ್ನು ಕಾಂಗ್ರೆಸ್ ಸರ್ಕಾರ ನಾವು ಅಕ್ಕಿ ಕೊಟ್ಟಿದ್ದೀನಿ ಅಂತ ಹೇಳ್ತಿಲ್ಲ ಇಲ್ಲ ನಾನು ಬಸ್ ಫ್ರೀ ಅಂತ ಹೇಳಿರಲಿಲ್ಲ ಇಲ್ಲ ಎರಡ್ ಸಾವಿರ ರೂಪಾಯಿ ದುಡ್ಡು ಹಾಕಿನ ಇನ್ನು ಎಲ್ಲ ಆಗಿಲ್ಲ ಇನ್ನು ಸ್ಟಾರ್ಟ್ ಆಗಿಲ್ಲ ಕಾ ಓಟೋ ಅವಾಗ ರೇವಣ್ಣರ್ಗೆ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಪೂರ್ತಿ ಮೆಜಾರಿಟಿ ಬರ್ತಾರೆ ಒಬ್ಬರೇ ಅಧಿಕಾರ ಆಳ್ತಾರೆ ಬರ್ದಿಟ್ಟು ಕೇಳಿ ಅಂತ ಹೇಳ್ತೀನಿ ಇದು ಕಾಂಗ್ರೆಸ್ ಸರ್ಕಾರ ಏನು ಕೊಡದಿರೋ ಟೈಮಲ್ಲಿ ನಾನು ಪ್ರೆಡಿಕ್ಷನ್ ಮಾಡಿರೋದು ಹಂಡ್ರೆಡ್ ಪರ್ಸೆಂಟು ರೇವಣ್ಣ್ರಿಗೂ ನನಗೂ ಗೊತ್ತು ಕರ್ನಾಟಕದಲ್ಲಿ ರ ನನ್ನ ಅಭಿಮಾನಿಗಳಿಗೆ ಗೊತ್ತು ನನ್ನ ಅಭಿಮಾನಿಗಳನ್ನ ನನ್ನನ್ನು ಪೂಜಿಸುವಂಥ ಜ್ಯೋತಿಷ್ಯದಲ್ಲಿ ನಾನು ಯಾಕಂದರೆ ಜ್ಯೋತಿಷ್ಗೋಸ್ಕರ ನನ್ನನ್ನು ಪೂಜಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ಮನುಷ್ಯ ಆದರೆ ನನ್ನಲ್ಲಿ ಆಸೆ ಆಕಾಂಕ್ಷೆಗಳೆಲ್ಲ ಸತ ಆದರೆ ನನ್ಗೆ ಗೊತ್ತಿರೋದು ಒಂದೇ ಜ್ಯೋತಿಷ್ಯ ಜ್ಯೋತಿಷ್ಯ ಒಂದೇ ನನ್ನ ಮಗಳೇ ನನ್ನ ಲೈಫನ್ನು ನಾನು ಅಬ್ಸರ್ವ್ ಮಾಡ್ತೀನಿ ಇದು ಬದುಕ್ತಾರೆ ಮನುಷ್ಯ ನಾನು ನನಗೂ ಸಾವಿದೆ ಅಂತ ಹೇಳಿ ನಾನು ಪೆಡಿಶನ್ ಅದರಲ್ಲಿ ಒಂದು ಮಾಹಿತಿ ಏನಪ್ಪ ಅಂದರೆ ಇದನ್ನು ಹೇಳ್ತೀನಿ ನೋಡಿ ಅದು ನಿಜ ಆಗುತ್ತೆ ಅದಾದಮೇಲೆ ರೇವಣ್ಣರು ಫೋನ್ ಮಾಡಿ ಕೇಳಿದೆ ಗುರುಜು ಹಿಂಗೆ ಆಗಿತಿ ಅಂತೇಳಿ ಇನ್ನೂ ಕೇಳಿಲ್ಲ ಅದೇ ರೀತಿಯಲ್ಲಿ ಈ ವರ್ಷ ಅತಿ ಹೆಚ್ಚು ನಾನು ಯಾರ್ಯಾರು ಮಾಡಿದವ್ರು ಎಲ್ಲರೂ ಸತಾಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾನನ್ನು ಮಾಡಿದ್ರು ಈ ವರ್ಷ ಎಂಟನ ನಂಬರ್ಸು ನೋಡಿ ನರೇಂದ್ರ ಮೋದಿಯವ್ರು ಬಂದೋದರು ಅವ್ರ ಹದಿನೆಂಟನೇ ತಾರೀಕು ಹೇಳಿ ಅವ್ರ ಹದಿನೇಳನೇ ತಾರೀಕು ಅನುರಾಧ ನಕ್ಷತ್ರ ಹದಿನಾರು ಅನುರಾಧ ನಕ್ಷತ್ರಕ್ಕೆ ಈ ವರ್ಷ ವೆರಿ ಡೇಂಜರ್ ಈ ವರ್ಷದ ತುಂಬಾ ಕೆಟ್ಟ ರಾಶಿನ ಋಷಿಕ ರಾಶಿ ಅದಕ್ಕೆ ಮೋದಿ ನೇತೃತ್ವದ ಬಿಜೆಪಿ ಸೋತೋಯ್ತು ಸೋತೋಯ್ತು ಅದ್ರಲ್ಲಿ ಅನುಮಾನ ಇಲ್ಲ ಋಷಿಕ ರಾಶಿಯವರಿಗೆ ತುಂಬಾ ಉಳುಗಾಲನೆ ಇಲ್ಲ ಈ ವರ್ಷ ಈ ವರ್ಷ ತುಂಬಾ ವೆರಿ ಕೆಟ್ಟ ಟೈಮ್ ಅಡೀತೆ ಈ ವರ್ಷ ಋಷಿಕ ರಾಶಿಯವ್ರಿಗೆ ನೇಮ್ದಿನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಬರ್ದಿದ್ ಕೇಳಿ ಇದೇ ತರ ಇನ್ನೊಂದ್ ಹೇಳ್ತೀನಿ ಕೇಳಿ ಋಷಿಕ ರಾಶಿಗೆ ಅಧಿಪತಿ ಶನಿ ಮೇಷರಾಶಿ ಬರ್ತಾನೆ ಇನ್ನೊಂದು ಮೂರು ನಾಲ್ಕು ವರ್ಷಕ್ಕೆ ಋಷಿ ಭಷಿಕ ರಾಶಿಯವ್ರು ಐ ಜನ ಸತ್ತ ಹೋಗ್ತಾರೆ ಬರದಿರ್ಕಿಲ್ಲ ಅವ್ರು ಎಂಥ ದೊಡ್ಡ ವ್ಯಕ್ತಿ ಆದರೂ ಕೂಡ ಅವ್ರಿಗೆ ತೊಂದರೆ ಇದೆ ಅಂತ ನಾನು ಇದನ್ನ ಹೇಳೋದು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ ಋಷಿಕ ರಾಶಿಯವ್ರಿಗೆ ದೊಡ್ಡ ಗಡ್ಡಾಂತರಗಳು ಇನ್ನು ನಾಲ್ಕು ವರ್ಷದಲ್ಲಿ ನಿಮ್ಮ ತಲೆ ಮೇಲೆ ಚಪ್ಪಲಿ ಕಲ್ಲಿ ಹೇಳ್ಕೊತಾರೆ ನಿಮ್ಮ ಮನೆ ನಿಮಗೆ ಬಿದ್ದೋಗ್ಬೋದು ನಿಮ್ಮ ಮನೆ ಸೆಕ್ಯೂರಿಟಿ ನಿಮ್ಮನ್ನು ಶೂಟ್ ಮಾಡಿ ಸಾಯಿಸ್ಬೋದು ಋಷಿಕ ರಾಶಿಯವ್ರಿಗೆ ನಿಮ್ಮ ಸೆಕ್ಯೂರಿಟಿ ನಿಮ್ಮನ್ನೇ ಶೂಟ್ ಮಾಡಿ ಸಾಯಿಸ್ಬೋದು ನಿಮ್ಮನ್ನೇ ನಾಯಿ ನಿಮ್ಮನ್ನ ಕಚ್ಚಿ ಸಾಯಿಸ್ಬೋದು ಅಂಡ್ರೆಡ್ ಪರ್ಸೆಂಟ್ ಇದು ನಡೀತಿದೆ ಅದ್ರಲ್ಲಿ ಅನುರಾಧ ನಕ್ಷತ್ರವ್ರಿಗೆ ಅದೇ ತರ ಪುಷ್ಯ ನಕ್ಷತ್ರ ಕಟಕ ರಾಶಿ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ತಾರಾ ಮೇಡಮ್ ಅಮ್ಮರು ನನಗೆ ಬಹಳ ಆತ್ಮೀಯ ನನ್ನ ತಾಯಿ ತರ ಒಂದು ಭಾಳ ಸರಿ ಕೇಳೋರು ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತೇಳಿ ನಾನು ಗುರುಜಿ ಮೋದಿ ಬಂದೋದ್ರು ಅಂದರು ಮೇಡಮ್ ಮೋದಿ ಬಂದೋದ್ಮೇಲೆ ಇನ್ನೂ ಬಿ ಕಾಂಗ್ರೆಸ್ ಸರ್ಕಾರ ಇದೇ ಜಾಸ್ತಿ ಬರುತ್ತೆ ಅಂದೆ ಏನು ಹಿಂಗ ಅಂತೀರಾ ಗುರುಜಿ ಅನ್ನೋರು

ನ್ಯೂಸ್ ತಿರುಪತಿ ಒಂದು ಕಾಯಿಲೆ ಬರುತ್ತೆ ಒಬ್ಬರಿಂದ ಒಬ್ರು ಸಾಯ್ತೀರಾ ಅಂತ ಹೇಳಿದೆ ಆ ಕಾಯಿಲೆನೇ ಕರೋನಾ ಅಂತ ಹೆಸರಿಟ್ಟಿದ್ದು ಕರೋನಾನೇ ಹೆಸರಿಡಕ್ಕಿಂತ ಮುಂಚೆನೇ ಒಂದು ಕಾಯಿಲೆ ಬಂದು ಇಡೀ ದೇವಸ್ಥಾನ ಎಲ್ಲ ಬಾಗ್ಲಾಗ್ತಾರೆ ದೇವರಿಗೆಲ್ಲ ಪವರ್ ಇಲ್ಲ ಮನುಷ್ಯನ ಮುಟ್ಟಿರ ಮನುಷ್ಯ ಸತ ಇವತ್ತು ವರ್ಷನೇ ನಾನು ನಿನ್ನೆ ದೊಡ್ಡ ಗಣಪತಿ ಟೆಂಪಲ್ ಹೋಗಿದ್ದೆ ತೀರ್ಥ ಕೊಟ್ಬಿಟ್ರು ಅವಾಗ ನಾನು ಹೇಳಿದೆ ವಿದ್ಯಾ ಒಂದು ದಾವಣಗೆರೆ ಬೆಣ್ಣೆ ದೋಸೆ ಅಂತ ಚಾಮರಾಜಪೇಟೆಯಲ್ಲಿ ಅವರು ನಾನು ಬರ್ರಿ ಅಂತ ಹೋದ್ ನಾನು ಹೋದಾಗ ನೋಡಿ ಇದೊಂದು ಸರ್ಕಾರ ನಿಲ್ಲಿಸ್ಬೇಕು ನಾವು ಎಲ್ಲೆಲ್ಲೋ ಬತ್ತಿರ್ತೀವಿ ಯಾರವಾರೋ ನಮ್ಮ ಕೈ ಕೊಟ್ಟಿರ್ತಾರೆ ಅಲ್ಲಿ ಏನೇನೋ ಮುಟ್ತೀವಿ ತೀರ್ಥ ಕೊಟ್ಬಿಡ್ತಾರೆ ತೊಳೆಕ್ಕೆ ನೀರಲ್ಲ ಕುಡಿಬೇಕು ಬೇಕಾಗಿಲ್ಲ ಅದೆಲ್ಲ ಭಕ್ತಿ ಒಂದೇ ಸಾಕು ಇವಾಗ ನೋಡಿ ತೀರ್ಥ ಕೊಡ್ತಾರೆ ನಾನು ಬೇಡ ಆದರೆ ನಾನು ಆಂಕಾರ ಅಂತಾರೆ ತೀರ್ಥ ಕೊಡ್ತಾರೆ ನಾವು ಅಲ್ಲಿ ಕಂಬಿ ಮುಟ್ಟಿರ್ತೀವಿ ಯಾರವರೋ ಕಂಬಿ ಮುಟ್ಟಾಗಿರ್ತಾರೆ ಏನೋ ಮಕ್ಳು ಗಣ್ಯತಿ ಈ ತರ ಅದು ವರ್ಸ್ತಾರೆ ಅಲ್ಲೇ ಹಿಡ್ಕೊಬಿಟ್ಟಿರ್ತಾರೆ ಮಾಡ್ತೀವಿ ಕಿವಿ ಗಾಚಾರಕ್ಕೆ ಅಲ್ಲೇ ಹಿಡ್ಕೊ ಆಮೇಲೆ ಅಪ್ರೋಹಿತ್ರು ಏನು ಮಾಡ್ತಾರೆ ತೀರ್ಥ ಕೊಡ್ತಾರೆ ನಾವದನ್ನ ಕುಡಿತೀವಿ ಇದೆ ಭಕ್ತಿ ಸಾಕು ಇದೆಲ್ಲ ಬೇಡ ಇದನ್ನ ಯಾವ್ದಾದ್ರು ಒಂದು ಸರ್ಕಾರ ನಿಲ್ಸ್ಬೇಕು ಅನ್ಸ್ಥ ನಿಲ್ಸ್ಬೇಕು ಯಾಕಂದ್ರೆ ಇವತ್ತು ಟೂ ವೀಲರ್ ಓಡಾಡ್ತೀವಿ ಹಿಂದೆ ಅಂದ್ರೆ ಮಡಿ ಮಾಡ್ಕೊಂಡು ಸಂತೋಷದಿಂದ ಹೋಗಿ ದೇವ್ರ ಮಂದಿ ನಾಲ್ಕು ಚೆನ್ನಾಗಿ ಕೂತ್ಕೊತಿದ್ವಿ ಇವತ್ತು ಏನು ಚಿರಸ್ವಾಮಿ ಸ್ಟೇಡಿಯಂ ಟಿಕೆಟ್ ತಾನ ನಿಂತಿರ್ತಾರೆ ದೇವ್ರ ಮಂದಿ ಒಬ್ಬರ ಮೇಲೆ ಒಬ್ಬರು ತಳಿಕೊಂಡು ಕಿವ್ ನಿಂತ್ಕೊಂಡು ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾವು ಇಲ್ದೆಲ್ಲ ಮುಟ್ಟಿಬಿಟ್ಟೋಗಿರ್ತಿವಿ ಆ ಕಿವಲ್ ಹೋಗ ವರ್ಷದ ಎಷ್ಟು ಜನ ಟಚ್ ಮಾಡ್ಕೊಂಡು ಟಚ್ ಮಾಡಿರ್ತೀವಿ ಯಾರೋ ಕೈ ಕೊಟ್ಟಿರ್ತಾರೆ ಏನೇನು ರಾಡೆಲ್ಲಾ ಮುಟ್ಬಿಡ್ತಿವಿ ಆಮೇಲೆ ತಗೊಬಂದು ಸುರಿತಾರೆ ಅವಾಗ ನಾವು ಕುಡಿತೀವಲ್ವಾ ಅದು ಅದು ಆಗದಾರ ಕೆಲಸ ಇಲ್ಲ ಒಂದು ಲಿಕ್ವಿಡ್ ತರ ಕೊಟ್ಬಿಡ್ಬೇಕು ಒಂದು ಕವರ್ ಅಲ್ಲಿ ಪ್ಯಾಕ್ ಮಾಡಿ ಮಾಮೂಲಿ ಇವಾಗ ಅಷ್ಟಕುಮ ತರ ಸಣ್ಣ ಸಣ್ಣ ಡಬ್ಬ ಡಬ್ಬದ ತಗೊಳ್ಳಿ ಸರ್ ಅದು ಮುಜ್ರಾಲಿಕಿ ತಾನೆ ಕೊಡ್ಲಿಕ್ಕೆ ಬಿಡಿ ಎಷ್ಟು ಉಂಡಿ ದುಡ್ಡು ಬೀಳಲ್ಲ ಧರ್ಮಸ್ಥಳದಲ್ಲೂ ಅಲ್ಲಿ ಕೊಡ್ತಾರಲ್ಲ ಅದೇನೆ ಆಗೇ ಕೊಡಬೇಕು ಇವಾಗ ಧರ್ಮಸ್ಥಳಕ್ಕೆ ಅಂದ್ರೆ ನಾವು ಒಂದು ಒಂದು ಮಡಿಯಿಂದ ಒಳಗಡೆ ಡೈರೆಕ್ಟ್ ಆಗಿ ಹೋದ್ರೆ ಓಕೆ ಒಂದು ತೆಂಗಿನಕೆ ಹೊಡೆದ್ ನೀರು ಕುಡಿಯೋಕೆ ಅದು ಅದನ್ನ ಅದು ನನಗೆ ಬೇಕಾದ್ರು ಸರಿ ಇಲ್ಲ ಅನ್ನಿಸ್ತು ನನ್ನ ಧರ್ಮ ನಾನು ಹೇಳಿದ್ದೀನಿ ಯಾಕಂದ್ರೆ ನನ್ನ ಈ ಮನುಷ್ಯ ಮಾತಾಡಬಹುದು ನನಗೆ ಅದನ್ನ ನಿಲ್ಲಿಸ್ಬಿಡ್ರೆ ಅಂತ ಅನ್ನಿಸ್ತು ಒಪ್ಪಿನ ಹೇಳ್ತಾ ಇದೀನಿ ಈ ವರ್ಷ ಎಂಟು ಬಹಳ ಗುರುಜಿ ನಿಮ್ ಜೊತೆ ಮಾತಾಡೋದಕ್ಕೆ ತುಂಬಾ ಜನ ವೈಟ್ ಮಾಡ್ತಾ ಇರ್ತಾರೆ ಯಾರ್ಯಾರ ಯಾರಾ ಆಯುರ್ವರ್ಧನ್ ಗುರುಜಿ ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ರು ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ನೇರವಾಗಿ ಕರೆ ಮಾಡಿ ಗುರುಜಿ ಜೊತೆಗೆ ಮಾತಾಡಬಹುದು ಅಂತ ಹೇಳ್ತಾ ಇದೀವಿ ಎಸ್ ಗುರುಜಿ ಹೇಳ್ತಾ ಇದ್ರಿ ಈಗ ಕಂಟಿನ್ಯೂ ಮಾಡಿ ಗುರುಜಿ ನೋಡಿ ದೇವೇಗೌಡರ ಹದಿನೆಂಟನೇ ತಾರೀಕು ಒಂದು ಅವ್ರ ಸರ್ಕಾರ ಸೋತಿದ್ದು ಎಷ್ಟು ನೋವು ಜೆಡಿಎಸ್ ಅಂದ್ರೆ ಎಂಟು ಅದೇ ಎಂಟನೇ ತಾರೀಕಲ್ಲಿ ಈ ವರ್ಷ ಯಾವುದೇ ವೆಹಿಕಲ್ ನಂಬರ್ಸ್ ಎಂಟು ವೆರಿ ಡೇಂಜರ್ ನಂಬರ್ಸ್ ಮೊಬೈಲ್ ನಂಬರ್ ಏಯ್ಟಿಂದ ಸ್ಟಾರ್ಟ್ ಆಗಿ ಎಂಟಲ್ಲಿ ಎಂಟಾಗುತ್ತೆ ಅದು ವೆರಿ ವೆರಿ ಡೇಂಜರ್ ನೋಡಿ ನನ್ನ ನಂಬರನ್ನೇ ಏಯ್ಟಿಂದ ಏಯ್ಟ್ ಬರುತ್ತೆ ಒಂದು ನಂಬರ್ ಇಲ್ಲಿ ಹಾಕಿಲ್ಲ ಇವತ್ತು ಇವತ್ತು ಸ್ಕ್ರೀನ್ ಮೇಲೆ ಇಲ್ಲ ಆ ನಂಬರು ಅಂದರೆ ಆ ನಂಬರ್ ಕೊಟ್ಟಿದ್ರು ಹಾಕಿಲ್ಲ ಆದರೆ ಅದಕ್ಕೆ ಟೈಮ್ ಚೆನ್ನಾಗಿಲ್ಲ ಅಂತ ಅರ್ಥ ಆ ನಂಬರ್ಸ್ಗೆ ಏಯ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಏಯ್ಟ್ ಅನ್ನೋ ನಂಬರ್ಸ್ ಮನೆ ನಂಬರ್ ಡೇಂಜರು ಎಂಟನೇ ತಾರೀಕು ಮದುವೆನೇ ಆಗ್ಬಾರ್ದು ಈ ವರ್ಷ ಎಂಟನೇ ತಾರೀಕು ಮದುವೆ ಆಯಸ್ ಕಮ್ಮಿ ಆಗುತ್ತೆ ಜನರಲ್ಲಾಗಿ ಆಯಸ್ ಕಮ್ಮಿ ಆಗುತ್ತೆ ಈ ವರ್ಷ ಎಂಟಕ್ಕೆ ತುಂಬ ವೆರಿ ಡೇಂಜರು ಅದರಲ್ಲಿ ಕೂಡ ಎಂಟನೇ ತಾರೀಕಲ್ಲಿ ಅದು ಇವಾಗಿಂತೂ ಶನಿ ಬಂದು ಸ್ವ ಶತಬಿಷ ನಕ್ಷತ್ರ ಮೇಲೆ ಹೋಗ್ತವೇ ಶನಿ ನಕ್ಷತ್ರ ರಾಹು ನಕ್ಷತ್ರ ಮೇಲೆ ಹೋಗ್ತಾನೆ ವೆರಿ ಡೇಂಜರ್ ಅದರಿಂದ ಎಂಟು ಅಂದ್ರೆ ಟ್ರೈನು ಕೂಡ ಎಂಟು ಒಂದು ನಂಬರ್ನ ನಾವು ಹೋಲಿಕೆ ಮಾಡ್ತೀವಿ ಕಬ್ನ ಶನಿಗೆ ಹೋಲಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೀವು ನೋಡಿರ್ಬೋದು ಯಶ್ವರು ಕೆ ಜೆ ಪಲಿಂಗ ಒಂದು ಸುತ್ತಿಗೆ ಹೇಳ್ಕೊಂಡು ನಿಂತಿರ್ತಾರೆ ಬಹಳ ಅದ್ಭುತವಾಗಿ ಅದು ಕಬ್ನಾನೇ ಅವರು ಎಂಟನೇ ತಾರೀಕು ಭಾಳ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಎಂಟುನ ನಂಬರ್ಸ್ ನೋಡಿ ಅವರು ಇನ್ನೊಂದು ಸಿನಿಮಾ ಈ ವರ್ಷ ಬುಕ್ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಲಾಂಗ್ ಆಗ್ತಾ ಇದೆ ಎಂಟುನ ನಂಬರ್ಸು ಎಂಟು ಹದಿನೆಂಟು ಹದಿನೆಂಟು ಇಪ್ಪತ್ತೆಂಟನೇ ತಾರೀಕು ಹಂಡ್ರೆಡ್ ಪರ್ಸೆಂಟು ತುಂಬ ಜನ ಕ್ರಿಕೆಟ್ ಪ್ಲೇಯರು ಸಕ್ಸಸ್ ಕಂಡಿಲ್ಲ ಎಸ್ ಎಸ್ ಗುರುಜಿ ಈಗ ಹೇಳಿದ ತಕ್ಷಣ ನಿಮ್ಮ ಮಾತನ್ನು ಕೇಳೋದಕ್ಕೆ ಒಬ್ಬರು ಕಾಲರ್ ರೆಡಿ ಇದ್ದಾರೆ ಮಾತಾಡಿಸ್ತಾ ಹೋಗೋಣ ಹಲೋ ಹಲೋ ನಮಸ್ತೆ ಸರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಿಮಗೆ ಹಾಂ ಓಕೆ ಗುರುಜಿ ಇದ್ದಾರೆ ಮಾತಾಡಿ ಸರ್ ನಿಮ್ಮ ಟಿ ವಿ ವಾಲ್ಯೂಮ್ನ ನೋಟ್ಲು ಮಾಡಿ ಮಾತಾಡಿ ಸರ್ ಇಲ್ಲಿ ನೀವು ರಾಜ್ ನ್ಯೂಸ್ ಯೂಟ್ಯೂಬ್ ಇಲ್ಲ ಫೇಸ್ಬುಕ್ಕಲ್ಲಿ ತೆಗೆದು ನೋಡಿ ಸರ್ ನಿಮ್ಮ ಮನೆಯವರೆಲ್ಲ ಕುತ್ಕೊಂಡು ಆರಾಮಾಗಿ ನೋಡ್ಬೋದು ಇವತ್ತು ಟೆಕ್ನಾಲಜಿ ತುಂಬಾ ಚೆನ್ನಾಗಿದೆ ನೀವು ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಮಾತಾಡಿ ಸರ್ ಹೇಳಿ ಸರ್ ಸರ್ ನನ್ನ ಹೆಸರು ನಿಂಗೆ ಗೌಡ ಅಂಬಿಡ್ ಓಕೆ ಏನ್ ಕೇಳಬೇಕು ಸರ್ ನಾನು ಏನ್ ಮಾಡ್ರು ಇದಾಯ್ತು ಸರ್ ನನ್ಗೆ ಹುಟ್ಟೆ ಹೆಸರು ಗೊತ್ತಿಲ್ಲ ಸರ್ ನನ್ನ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಇದು ಹೆಸರು ಆಧಾರ ಮೇಲೆ ನಾನು ಹೇಳ್ತಾರೆ ಸರ್ ಓಕೆ ಇವಾಗ ಏನ್ ಮಾಡ್ತಾ ಇದ್ದೀರಾ ಸರ್ ನಾನು ವ್ಯವಸಾಯ ಯಾವ ಊರು ಸರ್ ನಂದು ನಮದ್ ಕದ್ಬಳ್ಳಿ ಕದ್ವಳ್ಳಿ ಕೇಳಿದ್ನಲ್ಲ ಕದ್ವಳ್ಳಿ ಎಲ್ಲಿ ಬರುತ್ತೆ ಸರ್ ನಾಮಂಗ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಟ್ ಸರ್ ಓ ಕದ್ವಳ್ಳಿ ಕೇಳಿದ್ನ ಖಂಡಿತ ಕೂಡ ಎಷ್ಟು ಎಕರೆ ಜಮೀನ್ ಇದೆ ಸರ್ ನಮ್ದು ಒಂದ್ ಎರಡ್ ಎಕರೆ ಸರ್ ಅಷ್ಟೇ ಎರಡ್ ಎಕರೆ ಇದೆ ಹಾಗಾಗಿ ಮದ್ವೆ ಆಗಿದ್ರ ಹೌದು ಸರ್ ಮಕ್ಳು ಎಷ್ಟು ಜನ ಸರ್ ಒಬ್ಳೆ ಮಗಳು ಒಬ್ಳೆ ಮಗಳು ಏನ್ ಹೆಸರು ಸರ್ ಮಗಳ ಯಶಸ್ವಿನಿ ಕೆ ಎನ್ ಅದೇನು ಯಶಸ್ವಿನಿ ಕೆ ಎನ್

ಮತ್ತೆ ಅತ್ತಿ ಮರವನ್ನು ಹಾಕಿ ಪೂಜೆ ಮಾಡಿ ಆ ಖಂಡಿತಲ್ಲೂ ಕೂಡ ನಿಮಗೆ ತುಂಬಾ ಲಕ್ ತಂದು ಕೊಡುತ್ತೆ ಬಿದಿರ್ನ ಹಾಕಿ ವಾಯು ಮೂಲೆಯಲ್ಲಿ ತುಂಬ ಕ್ಲಿಯರ್ ಆಗುತ್ತೆ ನಿಮ್ಮ ಮನೆ ಬಿದಿರು ಅತ್ತಿ ಇದು ಎರಡು ಸರ್ ಅದನ್ನೇ ಒಳ್ಳೇದಾಗಲಿ ನಿಮ್ಮ ಮನೆ ನಿಮ್ಮ ಮನೆ ಹಿಂಭಾಗದ ದೇವಸ್ಥಾನಕ್ಕೆ ಜಾಸ್ತಿ ಹೋಗಿ ಮನೆ ಮುಂಭಾಗದ ದೇವಸ್ಥಾನಕ್ಕಿಂತ ಹಿಂಬಾಗದ ದೇವಸ್ಥಾನ ಜಾಸ್ತಿ ಅಟೆಂಡ್ ಮಾಡಿ ನಿಮ್ಮ ಕಷ್ಟಗಳು ಪರಿಹಾರ ಆಗಲಿ ಒಳ್ಳೇದಾಗಲಿ ಧನ್ಯವಾದಗಳು ನಿಮಗೆ ಗೌಡ್ರೆ ಕಾಲ್ ಮಾಡಿದ್ದಕ್ಕೆ ಗುರುಜಿ ತುಂಬಾ ಜನ ಕಾಲ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಮಾತಾಡಬೇಕು ಅವರ ಅದೃಷ್ಟ ಸಂಖ್ಯೆನ ತಿಳ್ಕೋಬೇಕು ಅಂತ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಮಾತಾಡಿಸ್ತಾ ಹೋಗೋಣ ಹಲೋ ಕಾಲ್ ಕನೆಕ್ಟ್ ಡಿಸ್ಕನೆಕ್ಟ್ ಆಯ್ತು ಎಸ್ ಗುರುಜಿ ಹೇಳ್ತಾ ಇದ್ರಿ ಈಗ ತುಂಬಾ ಜನ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ಕೊತಾ ಇದ್ರಿ ಯಾಕಂತಂದ್ರೆ ನೀವು ಲಾಂಗ್ ಗ್ಯಾಪ್ ತಗೊಂಡಿದೀರ ನಿಮ್ ಜೊತೆ ಮಾತಾಡ್ಬೇಕು ಅದೃಷ್ಟ ಸಂಖ್ಯೆಯನ್ನ ತಿಳ್ಕೊಬೇಕು ಅವ್ರ ರಾಶಿ ಫಲ ತಿಳ್ಕೊಬೇಕು ಅಂತ ತುಂಬಾ ಜನ ವೈಟ್ ಮಾಡ್ತಿರ್ತಾರೆ ಹಾಗಾಗಿ ಗುರುಜಿ ಅವ್ರ ಜೊತೆಗೆ ಮಾತಾಡ್ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತಾಡ್ಬೋದು ನಿಮ್ಮ ಸಮಸ್ಯೆಯನ್ನ ಹಚ್ಕೋಬೋದು ಅಂತ ಹೇಳ್ತಾ ಇದ್ರಿ ಎಸ್ ಗುರುಜಿ ಹೇಳ್ತಾ ಇದ್ರಿ ದೇವೇಗೌಡ್ರು ಬೊಮ್ಮಾಯಿ ಹೀಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಈಗ ಸೋತೋಗಿದ್ದಾರೆ ಕಾರಣವನ್ನ ತಿಳಿಸ್ತಾ ಇದ್ರಿ ನೋಡಿ ಬೊಮ್ಮಾಯವರು ಕೂಡ ಇಪ್ಪತ್ತೆಂಟನೇ ತಾರೀಕು ನೋಡಿ ಬೆಂಗಳೂರಲ್ಲಿ ಆರ್ ಸಿ ಬಿ ಸೋತೋಗುತ್ತೆ ಆರ್ ಸಿ ಬಿ ಅದು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಏಯ್ಟೀನ್ ಹದಿನೆಂಟು ಅದರಲ್ಲೂ ಕೂಡ ಎಂಟು ನೂರು ಹೊಡೆದು ಸೋತೋಗ್ತಾರೆ ಆ ಕಡೆ ಎಂಟು ಶುಭನ್ ಗಿಲ್ಲ ಅವ್ನು ಎಂಟನೇ ತಾರೀಕು ಅವ್ನು ನೂರು ಹೊಡೆದು ಮ್ಯಾಚ್ ಗೆಲ್ಲಿಸ್ತಾನೆ ಇದೆಲ್ಲ ತುಂಬಾ ಕುತೂಹಲ ಈ ವರ್ಷ ಎಂಟು ಇಸ್ ವೆರಿ ಡೇಂಜರ್ ನಂಬರ್ ಮಾತಾಡೋಣ ಗುರುಜಿ ಇದ್ರ ಬಗ್ಗೆ ಕಾಲರ್ ಒಬ್ಬರು ರೆಡಿ ಇದಾರೆ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮಸ್ಕಿ ತಾಲೂಕು ಮೇಡಮ್ ರಾಯಚೂರು ಜಿಲ್ಲಾ ಓಕೆ ಗುರುಜಿ ಇದ್ರ ಮಾತಾಡಿ ಸರ್ ನಮ್

ನಿಮಗೆ ಗುರುದಶೆ ಗುರುದಶೆ ಏನು ಭಕ್ತಿ ಭಕ್ತಿ ಯಾಕೆ ಹೊಲ ಅಂತ ಸ್ವಲ್ಪ ಜಮೀನ್ದಾಗ ಇದನ್ನ ಬೇರೆ ಕಡೆ ಅಪ್ಪ ಇಲ್ಲ ನೆರವೇರುತ್ತೆ ಸರ್ ಖಂಡಿತ ಕೂಡ ಗುರು ಒಳ್ಳೆ ಕಡೆ ಇದಾರೆ ಐದ್ ನೆಮ್ಮಲ್ಲಿ ಮೂರ್ ನೆಮ್ಮ ಖುಜಾ ಇದ್ ಮಾರ್ಬಿಟ್ಟು ಕನ್ಫರ್ಮ್ ತಗೋಬಹುದು ನೀರ್ ಸಿಗೋ ಜಾಗ ಸಿಗತ್ತೆ ಸಿಗತ್ತೆ ಧನ್ಯವಾದಗಳು ಕರೆ ಮಾಡಿದ್ರೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇದ್ವಿ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಮಾತಾಡ್ಸೋಣ ಗುರುಜಿ ಹಲೋ ಹಲೋ ನಮಸ್ತೆ ಸರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮಹೇಶ್ ಅಂತ ಭದ್ರಾವತಿಯಿಂದ ಮೇಡಮ್ ಓಕೆ ಗುರುಜಿ ಅವರೇ ಮಾತಾಡಿ ಮಹೇಶ್ ಹಲೋ ಮಹೇಶ್ ಅವರೇ ಹೇಳಿ ಏನು ತಿಂಡಿ ತಿಂದ್ರಾ ಹಾ ಸರ್ ತಿಂಡಿ ತಿಂದ್ರಿ ನೀವು ಸರ್ ನಾನು ಇಲ್ಲ ನಾನು ಹೆಂಡತಿ ಹಣ್ಣುಗಳು ಕೊಟ್ರು ತಿನ್ಕೊಂಡು ಬಂದೆ ಮಗಳ ಸ್ಕೂಲ್ ಇಡ್ಬಿಟ್ಟು ಹಾ ಸರ್ ಏನು ಮಹೇಶ್ ಅವರೇ ಸರ್ ನಾನು ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀವಿ. ಏನ್ ಅನಿಸ್ತು ಕಾಂಗ್ರೆಸ್ ಸರ್ಕಾರ ಬರುತ್ತೆ ಚೆನ್ನೈ ಗೆಲ್ಲುತ್ತೆ ಮ್ಯಾಚ್ ಬಂದಾಗ? ಸರ್ ಎಲ್ಲ ನೂರುತ ನೀವು ಹೇಳಿದ ತಾನೇ ಸರ್. ಅಲ್ಲ ಅವಾಗ ಏನ್ ಅನಿಸ್ತು जडेजाನೇ ಮ್ಯಾಚ್ ಗೆಲ್ಲಿಸುತ್ತಾನೆ ಅಂತ ಹೇಳಿದ ಅದ್ ಸರ್ ಏನ್ ಅನಿಸ್ತು जडेजाನೇ ಮ್ಯಾಚ್ ಗೆಲ್ಸಿದ್ನಲ್ಲ? ಆ ಎಲ್ಲ ಹೇಳಕ ಅವರು ಆಯ್ತಲ್ಲ ನೀವು ಆಯ್ತಲ್ಲ. ನೋಡಿ ಟ್ರೈನ್ ಕೂಡ ಅಂತ ಅದು ಇವಾಗ ಯಾರ್ ಬಗ್ಗೆ ಕೇಳ್ತೀರಾ? ಸರ್.

ಅನ್ನೋದು ನಿಮ್ಮ ಜಾಗದಲ್ಲಿ ತುಂಬ ಚೆನ್ನಾಗಿದೆ ಆದರೆ ನಿಮ್ಮ ನಿಮ್ಮ ಶೇರ್ ಮಾರ್ಕೆಟ್ ಆಗುತ್ತೆ ಆದರೆ ನಿಮ್ಮ ಕುಟುಂಬದಲ್ಲಿ ಯಾರು ಕ್ಯಾನ್ಸರ್ ರೋಗ ಬರುತ್ತೆ ಹೌದಾ ಆಗೋದು ಇನ್ನೊಂದು ಮತ್ತೊಂದೆಲ್ಲ ಬರ್ತವೆ ಜಾಪಾನ ಅದರ ಬಗ್ಗೆ ನೀವು ತುಂಬ ದೊಡ್ಡ ಗಮನ ಅದ್ರ ಮೇನ್ ಪಾಯಿಂಟು ನಿನಗುಟ್ಟ ಮಕ್ಕಳಿಗೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳುತ್ತೆ ಐದನೇ ಮನೇಲಿ ಕೇತು ಇದ್ರೆ ಹನ್ನೊಂದನೇ ಮೇಲೆ ಕುಜಾ ಮತ್ತೆ ಚಂದ್ರ ಪ್ರಾಪರ್ಟಿ ಯಾವುದು ಲೆಡಿಕೇಶನ್ ಆಗಿಲ್ವಾ ಸರ್ ಅದನ್ನ ಹೇಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಶುಕ್ರ ಮತ್ತೆ ರಾಹು ಭಾಳ ಜೋರಾಗಿದ್ದಾನೆ ಲವ್ ಗಿವು ಮಾಡಿದ ಯಾರನ್ನಾರುವೆ ಅದನ್ನ ಹೇಳುತ್ತೆ ಹಂಡ್ರೆಡ್ ಪರ್ಸೆಂಟು ಬುಧ ಎಂಟನೇ ಮೇಲೆ ಇದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಬುಧ ಎಂಟನೇ ಮನೆಯೂ ಹನ್ನೆರಡನೇ ಮೇಲೆ ಯೋಗನೇ ತಂದು ಕೊಡುತ್ತೆ ಹತ್ತನೇ ಮನೆ ಹನ್ನೆರಡನೇ ಇದೆ ಶೇರ್ ಮಾರ್ಕೆಟ್ ಎಲ್ಲ ನಿಮ್ಗೆ ತುಂಬ ಕ್ಲಿಕ್ ಆಗುತ್ತೆ ಮಾಡ್ಬೋದು ನಿಮ್ಮ ಲೈಫಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗ್ತಾರೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಅನುಮಾನ ಇಲ್ಲ ಯಾವುದೇ ಕಾರಣಕ್ಕೂ ಎರಡು ಸಾವಿರದ ಐದಿಂದ ಎರಡು ಸಾವಿರದ ಹನ್ನೊಂದಲ್ಲಿ ಯಾರು ಡೆತ್ ಆಗಿದ್ದಾರೆ ಸಂಬಂಧಿಕರು

ಸ್ಟಾರ್ಟ್ ಶೇರ್ ಮಾರ್ಕೆಟ್ ಅದೇ ಡೈಲಿ ಮಾಡಬಹುದಪ್ಪ ಇವತ್ತು ಮಾಡಬಹುದು ಅಂತ ಒಂದು ತರ ಬೇಡ ನಾನು ಸ್ಟಾರ್ಟ್ ಮಾಡದ ನಾನು ಸ್ಟಾರ್ಟ್ ಮಾಡದ ಯಾವಾಗಿಂದ ಮಾಡ್ಲಿ ಅಂತ ನೀನು ಯಾವ ತರ ಮಾಡಿದ್ರು ನನ್ನ ಸಂಬಂಧ ಇಲ್ಲ ಮಾ ಚೆನ್ನಾಗಿ ಆಗಬಹುದು ಮಾಡು ಅಂತ ಕೇಳಿದೆ ನಿಮ್ಗೆ ಇನ್ನೂ ಡೆತ್ ಆಗಿ ಕೇಳ್ಬೇಕು ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಸಮಯ ಭಾಳ ಟೈಮ್ ಕಮ್ಮಿ ಇರುತ್ತೆ ಒಬ್ಬರ ಬಗ್ಗೆ ಕೇಳೋಕ್ಕೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಫೀಸ್ ಇರುತ್ತೆ ನಮ್ಮ ಸಂಸ್ಥೆಗೆ ನೀವು ಫೋನ್ ಮಾಡಿ ಕೂಲಂಕುಶವಾಗಿ ಒನ್ ಅವರ್ ಬೇಕಾದ್ರೂ ಮಾತಾಡ್ಬೋದು ಅರ್ಧ ಗಂಟೆ ಬೇಕಾದ್ರು ಮಾತಾಡ್ಬೋದು ಈ ನಡುವೆ ಟೆಕ್ನಾಲಜಿ ಚೆನ್ನಾಗಿರುತ್ತೆ ನೀವು ಆನ್ಲೈನಲ್ಲೇ ಕೇಳ್ಬೋದು ನಿಮ್ಮ ನಮ್ಮ ಆಫೀಸಿಗೆ ಫೋನ್ ಮಾಡಿ ಇಲ್ಲ ಎದುರುಗಡೆನೇ ಬರ್ಬೋದು ನಾನು ಸ್ಕ್ರೀನಲ್ಲಿ ಹೋಗ್ತಿರೋಂಥ ನಂಬರ್ನ ನೀವು ನೋಟ್ ಮಾಡ್ಕೊಳ್ಳಿ ಫೋನ್ ಮಾಡಿ ನಮ್ಮ ಸ್ಟಾಫು ಫೋನ್ ರಿಸೀವ್ ಮಾಡ್ತಾರೆ ನೀವು ಒಬ್ಬರ ಬಗ್ಗೆ ಕೇಳಕ್ಕೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಫೀಸ್ ಇರುತ್ತೆ ಅದಕ್ಕೆ ಅದಾದಮೇಲೆ ನಿಮ್ಗೆ ಆ ಶಾಂತಿ ಈ ಶಾಂತಿ ಆ ಓಮ ಈ ಓಮ ಅಂತ ನಾವು ಯಾವುದು ಹೇಳೋಲ್ಲ ನಿಮ್ಮ ಫೀಸ್ ಕೊಡ್ತೀರಾ ನಿಮ್ಮ ಜಾತಕವನ್ನು ಅರ್ಧ ಗಂಟೆ ಕೇಳ್ತೀರ ಕಾಲು ಗಂಟೆ ಕೇಳ್ತೀರ ಅದು ಒನ್ ಅವರ್ ಕೇಳ್ತಾರೆ ಅದು ನಿಮಗೆ ಸೇರಿ ಇದೆ ಹಂಡ್ರೆಡ್ ಪರ್ಸೆಂಟ್ ಫೀಸ್ ಕೊಟ್ಟ್ಮೇಲೆ ನಾನೊಬ್ಬ ಕೂಲಿ ಕೆಲಸನು ನಿಮ್ಮ ಕೆಲಸನ ಚೆನ್ನಾಗಿ ಮಾಡ್ಕೊಡ್ತೀನಿ ನೀವು ನನಗೇನು ಅನುಮಾನ ಒಬ್ಬ ಟೈಲರು ನಿಮ್ಮ ಬಟ್ಟೆ ಕೊಡ್ತೀರ ಹೊಲ್ ಕೊಡ್ತೀನಿ ಅಷ್ಟು ಬಿಟ್ಟರೆ ನನ್ನಿಂದ ನೀವು ದೇವ್ರು ಅಂತ ಹೇಳಲ್ಲ ಬರ್ದಿಟ್ಟು ಕೇಳಿ ಈ ವರ್ಷ ಎಂಟು ಹದಿನೆಂಟು ಇಪ್ಪತ್ತೆಂಟು ಈ ಡೇಟಲ್ಲಿ ಹುಟ್ಟಿರೋರು ಹುಷಾರಾಗಿರಿ ದಯವಿಟ್ಟು ಕೆಟ್ಟ ದಿನಗಳು ಇವೆಲ್ಲ ಈ ವರ್ಷದಲ್ಲಿ ಅದಕ್ಕೆ ಟ್ರೈನ್ ಅನಾಹುತ ಆಗಿರೋದು ಬಸ್ಸಲ್ಲಿ ಫಿಫ್ಟಿ ಫಿಫ್ಟಿ ಬಸ್ ಫ್ರೀ ಅಂತ ಹೇಳೋದು ಇದೆಲ್ಲ ತುಂಬ ಕುತೂಹಲ ಇದೆ ಜನಕ್ಕೆ ಸಾಕಷ್ಟು ಪ್ರಾಬ್ಲಮ್ ಸಿಗಾಕೆ ಹೇಳ್ತೀರ ಎಂಟನೇ ತಾರೀಕಲ್ಲಿ ಹದಿನೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಮದುವೆ ಆಗಬೇಡಿ ಅವನು ತಿರುಪತಿ ವೆಂಕಟ ಸ್ವಾಮಿ ಹೇಳಿದ್ರು ಕೂಡ ಮದುವೆ ಆಗ್ಬಿಡಿ ನಾನು ಯಾಕಂದ್ರೆ ಹೇಳ್ತೀನಿ ಕೇಳಿ ಅವ್ರನ್ನು ಕೂಡ ಬಾಗಲ ಹಾಕಿದ್ವಿ ನಾವು ದೇವಸ್ಥಾನ ನಾವು ಮನುಷ್ಯ ಹುಟ್ಟಿ ನಾವು ನೋಡಿದ್ವಿ ಹೇಳಿದ್ದೆಲ್ಲ ಇಲ್ಲಿಗವರೆಗೂ ನಿಜ ಆಗಿದೆ ಇಲ್ಲ ಅಂತಲ್ಲ ಇವತ್ತಿಂದ ಕಾರ್ಯಕ್ರಮ ಎಲ್ಲರೂ ಕೂಡ ವೈಟ್ ಮಾಡ್ತಿರ್ತಾರೆ ಯಾಕಂತಂದ್ರೆ ಇನ್ ಮುಂದೆ ನೀವು ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರ್ತೀರಾ ಇವತ್ತು ಸಮಯದ ಅಭಾವ ಇರೋದ್ರಿಂದ ಕಾರ್ಯಕ್ರಮವನ್ನ ಮುಗಿಸ್ತಾ ಹೋಗೋಣ ನಾಳೆ ನೀವು ನಿಮ್ಮ ಏನು ರಾಶಿಯನ್ನ ಅಥವಾ ಗುಡ್ ಲಕ್ ಅಂತ ಸಂಖ್ಯೆಯನ್ನು ತಿಳ್ಕೋಬೇಕು ಅಂತಂದ್ರೆ ವೆಯ್ಟ್ ಮಾಡ್ತಾ ಇರಿ ನಾಳೆ ಒಂಬತ್ತನೇ ತಾರೀಕಿನವರಿಗೆ ಹಾಗೆ ಹತ್ತೊಂಬತ್ತನೇ ತಾರೀಕಿನವರಿಗೆ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಹುಟ್ಟಿದಂತಹ ಏನಿದ್ದರ ಅವರೆಲ್ಲರಿಗೂ ಕೂಡ ಗುಡ್ ಡೇ ಬ್ಯಾಡ್ ಡೇ ಇದೆಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾರೆ ನಾಡಿನ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ರಾಜ್ ನ್ಯೂಸ್ ಇದು ಕನ್ನಡಿಗರ ಅಧ್ವಾನಿ